ನೀವು ಎಂದಾದರೂ ಕೀಟವರ್ಗದ ನೊಣವನ್ನು ಹಿಡಿಯಲು ಪ್ರಯತ್ನಿಸಿರುವಿರಾ? ಅವು ನಿಮ್ಮ ಕೈಗೆ ಎಂದೂ ಸಿಗಲಾರವು. ಅವುಗಳ ಕಣ್ಣುಗಳು ಬಹು ಸೂಕ್ಷ್ಮ ಹಾಗೂ ಹಾರಿ ಹೋಗಲು ಬಹು ಚಪಲ. ಇಂಥ ಒಂದು ಕೀಟವರ್ಗದ ಹುಳವನ್ನು ಕಾಗದದಿಂದ ಮಾಡುವ. ಇದಕ್ಕಾಗಿ ಬರೀ ಒಂದು ದಪ್ಪ ಕಾಗದ ಹಾಗೂ ಕತ್ತರಿ ಸಾಕು. ಕಾಗದದ ಮೇಲೆ ಚಿತ್ರವನ್ನು ತೋರಿಸಿದಂತೆ ಚಿತ್ರವನ್ನು ತೆಗೆಯಿರಿ ಹಾಗೂ ಕಾಗದವನ್ನು ಮಡಿಚಿ ಕತ್ತರಿಯಿಂದ ಅದರ ಹೊರಬದಿಯನ್ನು ಬಾಹ್ಯ ಕತ್ತರಿಸುತ್ತಾ ಹೋಗಿ. ಹುಳಗಳಲ್ಲಿ ಸಾಕಷ್ಟು ವಿವಿಧತೆ ಇರುತ್ತದೆ. 1 ಕೋಟಿಯಷ್ಟು ಇವುಗಳ ಜಾತಿಗಳಿವೆ. ಪ್ರಾಣಿವಂಶಗಳಲ್ಲಿ 90%+ ಹುಳಗಳೇ ಇವೆ. ಈಗ ನೀವು ಅದರ ರೆಕ್ಕೆಗಳನ್ನು ಕತ್ತರಿಸುತ್ತಿದ್ದೀರಿ. ರೆಕ್ಕೆಗಳ ರಚನೆ ಬಹು ಜಟಿಲವಾಗಿರುತ್ತದೆ. ಸಾಕಷ್ಟು ಸ್ನಾಯುಗಳ ಜಂಟಿಗಳು ಅವುಗಳಲ್ಲಿ ಇರುತ್ತವೆ. ಹುಳಗಳಿಗೆ 3 ಜೋಡಿ ಕಾಲುಗಳಿರುತ್ತವೆ. ಇದು 3ನೇ ಜೊತೆ. ಇದು 1 ಜೊತೆ ಮೀಸೆಗಳು. ಇವು ಬಹು ತಿಳುವಾಗಿರುವುದರಿಂದ ಎಚ್ಚರಿಕೆಯಿಂದ ಇದನ್ನು ಕತ್ತರಿಸಬೇಕು. ಮೋಜಿನ ಮಾತೆಂದರೆ ಹುಳಗಳು ಮುಖದಿಂದ ಶ್ವಾಸೋಚ್ಛ್ವಾಸ ಮಾಡುವುದಿಲ್ಲ, ಕೊರಳಿನಿಂದ ಮಾಡುತ್ತಿರುತ್ತವೆ. ಇದನ್ನು ಈಗ ನೀವು ಕತ್ತರಿಸುತ್ತಲಿದ್ದೀರಿ. ಹೀಗಾಗಿ ತಲೆಯ ಭಾಗ ವಿರಿದಿದ್ದರೂ ಸಾಕಷ್ಟು ವೇಳೆ ಅವು ಕೊರಳಿನಿಂದ ಉಸಿರಾಡಿಸುತ್ತಾ ಜೀವಂತಿರಬಹುದು. ಈಗ ಈ ಕತ್ತರಿಸಿದ ಆಕಾರವನ್ನು ಬಿಚ್ಚಿಡಿ. ಕಾಲುಗಳಿಗೆ ಕೆಳಬದಿಯಿಂದ ಮಡಿಚಿರಿ. ಈ ಕಾಲುಗಳು ಜಂಟಿಯಾಗಿ ಕೆಲಸ ಮಾಡೋದರಿಂದ ವಂಶಕ್ಕೆ ಆರ್ಥೋಪೋಡ ಎಂದು ಕರೆಯುತ್ತಾರೆ. ಹೊಟ್ಟೆ ಹತ್ತಿರ ಒಂದು ಮಡಿಕೆ ಹಾಗೂ ತಲೆಯ ಹತ್ತಿರ ಇನ್ನೊಂದು ಮಡಿಕೆ ಬರಲಿ. ಈ ಮಧ್ಯದ ಘಟಕಕ್ಕೆ ಥೊರೆಕ್ಸ್ ಎಂಬ ಹೆಸರು. ಈ ರೀತಿಯಾಗಿ ಹೆಡ್, ಥೊರೆಕ್ಸ್ ಹಾಗೂ ಅಬ್ಡೊಮೆನ್ ಇವು ಶರೀರದ ಭಾಗಗಳು. ಈಗ ಈ ಹುಳವು ತಯಾರಾಯಿತು. ಇದಕ್ಕೆ ಕಣ್ಣುಗಳನ್ನು ಮೂಡಿಸಿದರೆ ಸಾಕು. ಈ ಕಣ್ಣುಗಳು ಸಂಯುಕ್ತ ಕಣ್ಣುಗಳು. ಪ್ರತಿಯೊಂದು ಕಣ್ಣಿನಲ್ಲಿ 1000 ಕಣ್ಣಿನ ಘಟಕಗಳಿವೆ. ಹೀಗಾಗಿ ಅವು ಅತಿ ಸೂಕ್ಷ್ಮವಾಗಿ ನೋಡಬಹುದು ಹಾಗೂ ರಭಸದಿಂದ ವರ್ತಿಸಬಹುದು. ಇದರ ಜೊತೆ ನೀವು ಈಗ ಆಟವಾಡಬಹುದು. ನಿಮಗೆ ನಿಜವಾಗಿ ಈ ಹುಳಗಳು ತೊಂದರೆ ಕೊಡುತ್ತದೆ ಎಂದೆನಿಸುತ್ತದೆಯೋ, ಪಾತ್ರಗಿತ್ತಿಗಳು ಕೂಡ 1 ಜಾತಿಯ ಹುಳಗಳೇ. ಅವುಗಳಿರುವಾಗ ನಮ್ಮ ಬೆಳೆಗಳು ಬೆಳೆದು ಆಹಾರವನ್ನು ಒದಗಿಸುತ್ತವೆ.